ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ಚನ್ನಪಟ್ಟಣದ್ದು ಎಲೆಕ್ಷನ್ ಭಾರಿ ಬಿಸಿ ಸುದ್ದಿ ಆಗಿರೋವಂಥದ್ದು. ಸೊ ಸಿ ಪಿ ಯೋಗೇಶ್ವರ್ ಅವರು ಬಿ ಜೆ ಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ, ಇದು ಸರಿನಾ ತಪ್ಪಾ ಸರ್? ಸರ್, ಸಿ ಪಿ ಯೋಗೇಶ್ವರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಸರಿನೂ ಅಲ್ಲ ತಪ್ಪು ಅಲ್ಲ, ಅವ್ರು ಎಲ್ಲ ಅವಕಾಶ ಸಿಗುತ್ತೆ ಅಲ್ಲ ಅವಕಾಶವಾದಿ. ಯಾವ ಪಕ್ಷ ಬೇಕಾಗಿಲ್ಲ ಅವ್ರಿಗೆ. ಫಸ್ಟ್ ಅವರು ಅವ್ರ ಗೆಲುವಿಗೋಸ್ಕರ ಅವರು ಪಕ್ಷನ ಬದಲಾಯಿಸ್ತಾ ಇರೋದು ಇದೇನು ಹೊಸ್ತಲ್ಲ. ಅವರು ಇದು ಕಾಲದಿಂದನೂ ನಡ್ಕೊಂಬಂದಿದೆ ಅವ್ರಿಗೆ, ಇದೇ ಒಂದು ರೂಢಿ ಪದ್ಧತಿ ಆಗಿರೋದ್ರಿಂದ ಅದ್ರ ಬಗ್ಗೆ ನಾವೇನು ಹೇಳಿದ್ರು ತಪ್ಪಾಗ್ಬೋದು. ಓಕೆ, ಇವಾಗ ಅವರು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಸಿಕ್ಕಿದೆ ಅವ್ರಿಗೆ, ಅವರು ಗೆಲ್ತಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಸರ್, ಗೆಲುವು ರಾಜಕೀಯ ಅಂದಮೇಲೆ ಗೆಲುವು ಸೋಲು ಎರಡೂ ಇದ್ದಿದ್ದೆ. ಬಟ್ ಇಲ್ಲಿ ಇವತ್ತಿನ ನೋಟ ಟಫ್ ಆ್ಯಂಡ್ ಟಫ್ ಫೈಟ್ ಇದೆ. ಯಾಕಂದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸಲ ಸೋತಿದ್ದಾರೆ, ಇದು ಮೂರನೇ ಸಲ ಅಗ್ನಿ ಪರೀಕ್ಷೆಗೆ ಬಂದಿದ್ದಾರೆ. ಒಂದು ಅನುಕಂಪದ ಅಲೆ ಇದೆ, ಮತ್ತು ತಂದೆಯವರು ಬಂದು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಆ ಒಂದು ವರ್ಚಸ್ ಮೇಲೆ ಗೆದ್ದರೂ ಗೆಲ್ಬೋದು ಸರ್. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಸಿ ಪಿ ಯೋಗೇಶ್ವರ್ ಬಗ್ಗೆ ಅಭಿವೃದ್ಧಿಯ ಹರಿಕಾರ ಅಂತ ಹೆಸರು ತೊಗೊಂಡಿದ್ದಾರೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಅವರು. ಅವ್ರ ಅಭಿವೃದ್ಧಿ ಕೆಲಸಗಳು ಮತ್ತು ಇನ್ನೊಂದನ್ನು ಅಲ್ಲಿನ ಕ್ಷೇತ್ರದ ಜನ ಮನಸ್ಸಲ್ಲಿ ಇನ್ನೂ ಇಟ್ಕೊಂಡಿದ್ರೆ, ಇವತ್ತು ಯಾವ ಒಂದು ನೀರು ತರ್ತಾ ಇದ್ದಾರೆ ಗೊತ್ತಾ ಇಗ್ಲೂರಿಂದ, ಆ ಒಂದು ಇದನ್ನು ಜನ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ರೈತರು ಆ ಭಾಗದಲ್ಲಿ ಅವ್ರಿಗೆ ಪ್ಲಸ್ ಆಗ್ಬೋದು. ಮತ್ತು ಅವರು ಅಲ್ಲಿ ತವರೂರು ಅವದೇ ಚನ್ನಪಟ್ಟಣನೇ ಅವ್ರದ್ದು. ಸೊ ಅವ್ರ ಮನೆ ಮಗನ್ನ ಬಿಟ್ಕೊಡ್ಬಾರ್ದು ಅನ್ನೋ ಕ್ಷೇತ್ರ ಜನಕ್ಕೆ ಒಲವಿದ್ರೆ, ಅವ್ರ ಮಗನ ಕೈ ಹಿಡಿಲೇಬೇಕು ಅಂತ ದೃಢ ಸಂಕಲ್ಪ ಮಾಡ್ಕೊಂಡಿದ್ರೆ ಕ್ಷೇತ್ರ ಜನ, ಸಿ ಪಿ ಯೋಗೇಶ್ವರ ಅವ್ರಿಗೂ ಗೆಲುವಿನ ಚಾನ್ಸಸ್ ಇದೆ ಸರ್. ಸರ್, ಇದು ಅವರು ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ತುಂಬ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಅದಕ್ಕೆ ಅಭಿವೃದ್ಧಿ ಹರಿಕಾರ ಅಂತಲೇ ಹೆಸರು ಪಡೆದಿದ್ದಾರೆ ಅಲ್ಲಿ ಮೋಸ್ಟ್ಲಿ. ಆಮೇಲೆ ಅವ್ರದ್ದು ಸ್ವಂತ ಊರು ಅದೇ, ಹುಟ್ಟಿ ಬೆಳೆದಿರೋ ಕ್ಷೇತ್ರ ಆಗಿರೋದ್ರಿಂದ ಜನದ ಅನುಕಂಪನೂ ಇದೆ. ಮಗನ್ನ ಕೈ ಬಿಡಬಾರ್ದು, ಮಗನ್ನ ಹಿಡಿಬೇಕು ಅನ್ನೋದೇ ಅವರ ಕ್ಷೇತ್ರ ಜನ ಹಠ ತೊಟ್ಟಿದ್ರೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಬಟ್ ಬಿ ಜೆ ಪಿ ಅವ್ರು ಯಾಕೆ ಕೊಟ್ಟಿಲ್ಲ ಅನ್ಸುತ್ತೆ ಸರ್ ಟಿಕೆಟ್? ಸರ್, ಬಿ ಜೆ ಪಿ ಅವರು ಇವಾಗ ಇವ್ರ ಜೊತೆ ಜೆ ಡಿ ಎಸ್ ಜೊತೆ ಅಲೈನ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ಏನಾಗಿದೆ ಅಂದರೆ ಅವರು ಇವ್ರನ್ನೂ ಬಿಡೋಕ್ಕಾಗಲ್ಲ, ಅವ್ರನ್ನೂ ಬಿಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಇವರು ಕೇಂದ್ರ ಮಂತ್ರಿಗಳಾಗಿದ್ದರು, ಮತ್ತು ಹಿಂದೆ ಒಂದು ರಾಜಕೀಯದ ಷಡ್ಯಂತ್ರ ಇತ್ತು. ಏನು ಅಂದರೆ ಯಡಿಯೂರಪ್ಪ ಅವ್ರಿಗಾಗಲಿ ಮತ್ತು ಸಿ ಪಿ ಯೋಗೇಶ್ವರ ಅವ್ರಿಗಾಗಲಿ ಆಗ್ತಿರಲಿಲ್ಲ. ಆ ಒಂದು ಕುತಂತ್ರದಲ್ಲೇನಾದ್ರು ಬಿ ಜೆ ಪಿಯಿಂದ ಸಿ ಪಿ ಯೋಗೇಶ್ವರ ಅವ್ರಿಗೆ ಕೈ ತಪ್ಪಿರ್ಬೋದು ಸರ್ ಟಿಕೆಟು.